ಆದಾಗ್ಯೂ ನಾವು ಕೇವಲ ಸಂಪ್ರದಾಯಸ್ಥರಾಗಿ ಗೋ ಅಂದರೆ ಪೂಜೆ ಮಾಡಬೇಕು ಅಷ್ಟೇ ಅಂತ ನಾವು ಹೇಳಿದರೆ ಇವತ್ತಿನ ಜನರೇಷನ್ ಅದನ್ನು ಒಪ್ಪಲ್ಲ. ಯಾಕೆ? ಬೇಕಾದಷ್ಟು ಹಾಲು ಕೊಡುವಂತಹ ಪದಾರ್ಥಗಳು ಬೇಕಾದಷ್ಟು ಇದೆ. ಹಾಲು ಎಮ್ಮೆಯಿಂದಲೂ ಸಿಗುತ್ತೆ, ಆಡಿನಿಂದಲೂ ಸಿಗುತ್ತೆ, ಎಲ್ಲದಿಂದಲೂ ಸಿಗುತ್ತೆ. ನಾವು ಅದನ್ನು ಯಾವುದನ್ನು ನಿರಾಕರಣೆ ಮಾಡುತ್ತಿಲ್ಲ. ಆದರೆ ಇಡೀ ಮಲಮೂತ್ರ ವಿಷಯದಲ್ಲೂ ಕೂಡ ಪಾವಿತ್ರ್ಯವನ್ನು ಉಳಿಸಿಕೊಂಡ ಒಂದು ಸತ್ವ ಇತ್ತು ಅಂದರೆ ಅದು ಗೋವು ಅನ್ನುವ ಕಾರಣಕ್ಕಾಗಿ. ಸರಿ, ಇದೆಲ್ಲ ಏನಾಯಿತು? ನಮ್ಮ ಆಹಾರದ ದೃಷ್ಟಿಯಿಂದ ಆಯಿತು ಅಥವಾ ಆರೋಗ್ಯದ ದೃಷ್ಟಿಯಿಂದ ಆಯಿತು. ಇದು ಬಿಟ್ಟು ಸಾವಿರಾರು ಪ್ರಯೋಜನಗಳನ್ನು ನಾವು ನೋಡಲಿಕ್ಕೆ ಬರುತ್ತೆ. ಹಸುವನ್ನು ಬಿಟ್ಟು ನಾವು ಯಾವುದೇ ಋಷಿಗಳ ಬದುಕನ್ನು, ಯಾವುದೇ ರಾಜರ ಬದುಕನ್ನು, ಯಾವುದೇ ಲೋಕದಲ್ಲಿ ವ್ಯವಹಾರ ಮಾಡುವಂತಹ ವ್ಯಾಪಾರಿಗಳ ಬದುಕನ್ನು ಅಥವಾ ಇದು ಬಿಟ್ಟು ಉಳಿದಂತೆ ಇನ್ಯಾರೇ ಇದ್ದರೂ ಕೂಡ ಅವರನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಪ್ರಾಚೀನ ಪುರಾಣ ಸಾಹಿತ್ಯ ಅಥವಾ ಇತಿಹಾಸ ಭಾರತ ಪುರಾಣಗಳನ್ನು, ಮಹಾಭಾರತವನ್ನು ಅಥವಾ ರಾಮಾಯಣವನ್ನು ನೋಡಿದರೆ ಗೋವು ಅನ್ನುವ ಶಬ್ದ ಬಿಟ್ಟು ಯಾವ ಪುರಾಣವೂ, ಯಾವ ಸಾಹಿತ್ಯವೂ, ಯಾವ ಕಾವ್ಯವೂ ಕೂಡ ಶುರುವಾಗುವುದು ಸಾಧ್ಯ ಇಲ್ಲ. ಅಂದರೆ ಅಷ್ಟು ಮಹತ್ವ ಅದರ ಜೊತೆಗೆ ಇದೆ. ಈಗ ಹೆತ್ತ ತಾಯಿ ಮಗುವಿಗೆ 1.5 ವರ್ಷ 2.5 ವರ್ಷ ಹೆಚ್ಚು ಅಂದರೆ ಹಾಲು ಕೊಟ್ಟು ಮಗುವಿನ ಪೋಷಣೆಯನ್ನು ಮಾಡ್ತಾಳೆ. ಅದು ಆ ಮಗುವಿಗೆ ಬೇಕಾದ ಎಲ್ಲ ಕಂಟೆಂಟುಳ್ಳ ಪೂರ್ಣ ಪ್ರಮಾಣದ ಸತ್ವಯುತವಾದ ಹಾಲು ತಾಯಿಯ ಆಹಾರ. ತಾಯಿಯ ಆಹಾರ ಅಂತ ಮಗುವಿಗೆ ಆಹಾರವಾಗಿ ಸಿಗುವುದು ತಾಯಿಯ ಹಾಲು. ಅದು ಬಿಟ್ಟ ಮೇಲೂ ಸಾಯುವ ತನಕವೂ ಮತ್ತೆ ಅವನಿಗೆ ಅದೇ ಪೌಷ್ಟಿಕ ಆಹಾರಗಳನ್ನು ಹೊಟ್ಟೆಗೆ ತುಂಬಿಸಿ ಅವನ ಬದುಕಿನ ಎಲ್ಲ ಥರದ ಪೋಷಣೆಯನ್ನು ಮಾಡುವಂತಹದ್ದಿದ್ದರೆ ಅದು ಗೋವು. ಅಂದರೆ ಸಾಯುವ ತನಕವೂ ಒಂದು ಆ ತಾಯಿಯ ಸ್ಥಾನವನ್ನು ತುಂಬುವಂಥವಳಾದ ಮೇಲೆ ಅದನ್ನು ಹೊಡೆಯುವುದಕ್ಕೆ ಹೇಗೆ ಸಾಧ್ಯ, ಬಡಿಯುವುದಕ್ಕೆ ಹೇಗೆ ಸಾಧ್ಯ, ಕೊಲ್ಲುವುದಕ್ಕೆ ಹೇಗೆ ಸಾಧ್ಯ ಅನ್ನೋದು ಅವರ ಕಲ್ಪನೆ ಇತ್ತು. ಅದಕ್ಕೋಸ್ಕರ ಆ ಕಾಲದಲ್ಲಿ ಇನ್ನೂ ಒಂದು ನಾವು ವಿಶಿಷ್ಟವಾದದ್ದನ್ನು ಗಮನಿಸಬೇಕು. ಗೋವು ಅಂದರೆ ಕೇವಲ ಅವರಿಗೊಂದು ನಂಬಿಕೆಯ ಪ್ರಾಣಿ ಮಾತ್ರ ಅಲ್ಲ, ಅಥವಾ ನಾವು ಅಲ್ಲಿ ಅಧ್ಯಾತ್ಮವಾಗಿ ಅಥವಾ ಆರೋಗ್ಯದ ದೃಷ್ಟಿಯಿಂದ ಅಥವಾ ಪೂಜೆಯ ದೃಷ್ಟಿಯಿಂದ ಅದನ್ನು ತುಂಬ ಗೌರವಿಸ್ತೇವೆ ಅಂತ. ಅದು ಇಡೀ ದೇಶದ ಕೃಷಿಯ ಬೆನ್ನೆಲುಬು. ನಮ್ಗೆ ಗೊತ್ತಿದೆ, ನಮ್ಮ ಇಡೀ ದೇಶದಲ್ಲಿ ನಾವು ಹೇಳುವುದೇ ಕೃಷಿ ಪ್ರಧಾನ ದೇಶ ಅಂತ. ಕೃಷಿ ಮತ್ತು ಯಜ್ಞಯಾಗಾದಿಗಳು ಇದೆರಡೂ ಪೂರ್ತಿ ಅವಲಂಬನೆಗೊಂಡಿರುವುದು ಹಸುವಿನ ಆಧಾರದಿಂದ. ಅದರಿಂದಾಗಿ ಅದನ್ನು ಕೊಲ್ಲುಬಾರದು.